ರಾಜ್ಕೋಟ್ನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆಯುತ್ತಿರುವಂಥ ಮೂರನೇ ಏಕದಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಭಾರತದ ಎದುರು ಮುನ್ನೂರ ಐವತ್ತೇಳು ರನ್ಗಳನ್ನ ಕಲೆ ಹಾಕಿದೆ ಹಾಗಾದರೆ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆದಂಥ ಮೂರನೇ ಏಕದಿನ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಬೌಲಿಂಗ್ ಪ್ರದರ್ಶನ ಹೇಗಿತ್ತು ಹಾಗೆಯೇ ಜಸ್ಪ್ರೀತ್ ಬುಮ್ರಾ ತಮ್ಮ ಒಂದು ಬೆಂಕಿ ಬೌಲಿಂಗ್ನಲ್ಲಿ ಹೇಗೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರನ್ನು ಕ್ಲೀನ್ ಬೋಲ್ಡ್ ಮಾಡಿದರು ಎಂಬುದರ ಡೀಟೇಲ್ಸನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಮೂರನೇ ಏಕದಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ನೀಡಿರುವ ಮುನ್ನೂರ ಐವತ್ತ್ಮೂರು ರನ್ಗಳ ಗುರಿಯನ್ನು ಟೀಮ್ ಇಂಡಿಯಾ ತಲುಪುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ರಾಜ್ಕೋಟ್ನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆಯುತ್ತಿರುವಂಥ ಮೂರನೇ ಏಕದಿನ ಪಂದ್ಯದಲ್ಲಿ ಟಾಸನ್ನಾಗಿದ್ದಂಥ ಆಸ್ಟ್ರೇಲಿಯಾ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನು ಕೈಗೊಂಡು ನಿಗದಿತ ಐವತ್ತು ಓವರ್ನಲ್ಲಿ ಏಳು ವಿಕೆಟ್ಗಳನ್ನು ಕಳೆದುಕೊಂಡು ಮುನ್ನೂರ ಐವತ್ತೇಳು ರನ್ಗಳ ಒಂದು ಬರ್ಜರಿ ಮೊತ್ತವನ್ನು ಕಲೆ ಹಾಕಿದೆ ಆಸ್ಟ್ರೇಲಿಯಾ ತಂಡದ ಪರವಾಗಿ ಮೂರನೇ ಏಕದಿನ ಪಂದ್ಯದಲ್ಲಿ ಒಂದು ಬರ್ಜರಿಯಾದಂಥ ಬ್ಯಾಟಿಂಗ್ ಪ್ರದರ್ಶನ ತೋರಿದಂಥ ಮಿಚಲ್ ಮಾರ್ ತೊಂಬತ್ತಾರು ರನ್ಗಳನ್ನ ನೋಡಿದರೆ ಸ್ಟೀವನ್ ಸ್ಮಿತ್ ಎಪ್ಪತ್ನಾಲ್ಕು ರನ್ಗಳನ್ನ ನೋಡಿದರು ಇನ್ನು ಲಭುಸ್ ಚೇಂಜ್ ಎಪ್ಪತ್ತೇಳು ರನ್ಗಳನ್ನ ನೋಡಿದರೆ ಡೇವಿಡ್ ವಾರ್ನರ್ ಐವತ್ತಾರು ರನ್ಗಳನ್ನ ನೋಡಿದರು ಇನ್ನು ಟೀಮ್ ಇಂಡಿಯಾದ ಪರವಾಗಿ ಮೂರನೇ ಏಕದಿನ ಪಂದ್ಯದಲ್ಲಿ ಜಸ್ಪ್ರೀತ್ ಬುಮ್ರಾ ಎಂಬತ್ತೊಂದು ರನ್ಗಳಿಗೆ ಮೂರು ವಿಕೆಟ್ಗಳನ್ನು ಪಡೆದುಕೊಂಡರು ಒಂದು ಹಂತದಲ್ಲಿ ಆಸ್ಟ್ರೇಲಿಯಾ ತಂಡ ಮೂರನೇ ಏಕದಿನ ಪಂದ್ಯದಲ್ಲಿ ನಾನ್ನೂರಕ್ಕಿಂತ ಹೆಚ್ಚಿನ ರನ್ಗಳ ಮೊತ್ತವನ್ನು ಕಲೆ ಹಾಕುವ ಎಲ್ಲ ಸಾಧ್ಯತೆ ಇತ್ತು ಆದರೆ ಟೀಮ್ ಇಂಡಿಯಾದ ಬೌಲರ್ಸ್ಗಳು ಅಂತಿಮ ಓವರ್ಗಳಲ್ಲಿ ಒಂದು ಉತ್ತಮವಾದ ಬೌಲಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಆಸ್ಟ್ರೇಲಿಯಾ ತಂಡವನ್ನು ಮುನ್ನೂರ ಐವತ್ತರ ಗಡಿಗೆ ಕಟ್ಟಿ ಹಾಕಿದರು ಅಂತಲೇ ಹೇಳಬಹುದಾಗಿದೆ ಇನ್ನು ಜಸ್ಪ್ರೀತ್ ಬುಮ್ರಾ ಹಾಕಿದಂತಹ ಒಂದು ಬೆಂಕಿ ಬೌಲಿಂಗ್ಗೆ ಗ್ಲೆನ್ ಮ್ಯಾಕ್ಸ್ಫೆಲ್ ಕ್ಲೀನ್ ಬೋಲ್ ಆದರು ಟೀಮ್ ಇಂಡಿಯಾದ ಪರವಾಗಿ ಮೂವತ್ತೊಂಬತ್ತನೇ ಓವರ್ ಬೌಲಿಂಗ್ ಮಾಡಲು ಬಂದಂತ ಜಸ್ಪ್ರೀತ್ ಬೋಮ್ರಾ ಅಂತಿಮ ಎಸೆತದಲ್ಲಿ ಗ್ಲೆನ್ ಮ್ಯಾಕ್ಸ್ಫೋಲ್ ಅವರನ್ನ ಕ್ಲೀನ್ ಬೋಲ್ ಮಾಡಿ ಟೀಮ್ ಇಂಡಿಯಾಕ್ಕೆ ಈ ಹಂತದಲ್ಲಿ ದೊಡ್ಡ ಮೆಲ್ಗೈಯನ್ನು ಸಾಧಿಸಿ ಕೊಟ್ಟರು ಅಂತಾನೆ ಹೇಳಬಹುದಾಗಿದೆ ಒಂದು ವೇಳೆ ಗ್ಲೆನ್ ಮ್ಯಾಕ್ಸೋಲ್ ಅವರನ್ನ ಒಂದು ಅದ್ಭುತ ಬಾಲ್ ಹಾಕಿ ಕ್ಲೀನ್ ಬಾಲ್ ಮಾಡದೆ ಹೋಗಿದ್ದಾರೆ ಆಗ ಖಂಡಿತವಾಗಿಯೂ ಆಸ್ಟ್ರೇಲಿಯಾ ತಂಡ ಮೂರನೇ ಏಕದಿನ ಪಂದ್ಯದಲ್ಲಿ ನಾನ್ನೂರು ರನ್ ಗಳನ್ನ ಕಲೆ ಹಾಕುವ ಎಲ್ಲ ಸಾಧ್ಯತೆ ಇತ್ತು ಆದರೆ ಇದಕ್ಕೆ ಅವಕಾಶ ನೀಡದೆ ತಮ್ಮ ಅದ್ಭುತ ಬೌಲಿಂಗ್ ನಲ್ಲಿ ಮ್ಯಾಕ್ಸ್ ಮ್ಯಾಕ್ಸ್ಫೋಲ್ ಅವರನ್ನ ಔಟ್ ಮಾಡುವುದರ ಮೂಲಕ ಆಸ್ಟ್ರೇಲಿಯಾ ತಂಡವನ್ನು ಮುನ್ನೂರ ಐವತ್ತರ ಕಡೆಗೆ ಕಟ್ಟಿ ಹಾಕುವಲ್ಲಿ ಜಸ್ಪ್ರೀತ್ ಪುಮ್ರಾ ಪ್ರಮುಖ ಪಾತ್ರವನ್ನು ವಹಿಸಿದರು ಅಂತಲೇ ಹೇಳಬಹುದಾಗಿದೆ ಇನ್ನು ಟೀಮ್ ಇಂಡಿಯಾ ಮೂರನೇ ಏಕದಿನ ಪಂದ್ಯದಲ್ಲಿ ಆಸ್ಟ್ರೇಲ್ದೆ ಎದುರು ಗೆಲುವನ್ನು ಕಾಣುವುದರ ಮೂಲಕ ಆಸ್ಟ್ರೇಲ್ದೇ ಎದುರು ನಡೆಯುತ್ತಿರುವಂಥ ಏಕದಿನ ಸರಣಿಯನ್ನು ಕ್ಲೀನ್ ಸ್ವೀಪ್ನಲ್ಲಿ ಗೆದ್ದುಕೊಳ್ಳುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಇದುವರೆಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ ಥ್ಯಾಂಕ್ ಯು